ನವೆಂಬರ್ 26 ಸಂವಿಧಾನ ಸಮರ್ಪಣಾ ದಿನ ಪ್ರಯುಕ್ತವಾಗಿ ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಂಬೇಡ್ಕರ್ ಸಂಘಗಳ ಒಕ್ಕೂಟದ ವತಿಯಿಂದ ನಡೆದಂತಹ ಬೈಕ್ ಜಾಥಾ ಕಾರ್ಯಕ್ರಮಕ್ಕೆ ಹೆನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಹಳ್ಳಿಯಲ್ಲಿ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮುನಿರತ್ನ ಮುನ್ರಾಜು ಅವರು ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹೊಸಹಳ್ಳಿ ಸಂಪಂಗಿ ರಾಮಯ್ಯ ಅವರು ಜಾಥಾಕ್ಕೆ ನೀಲಿ ಬಾವುಟ ತೋರಿಸಿ ಚಾಲನೆ ನೀಡಿದರು ಇನ್ನು ಹೆನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಹಳ್ಳಿಯಲ್ಲಿ ಬೈಕ್ ಜಾಥಾ ನಡೆಸಲಾಗಿದೆ ಜೊತೆಗೆ ಪ್ರತಿ ಹಳ್ಳಿಯಲ್ಲಿನ ಎಲ್ಲಾ ಅಂಬೇಡ್ಕರ್ ನಾಮಫಲಕಗಳಿಗೆ ಪುಷ್ಪನಮನ ಸಲ್ಲಿಸಿ ಪ್ರತಿ ಗ್ರಾಮಗಳಿಗೆ ಸಂವಿಧಾನ ಪೀಠಿಕೆಯ ನಾಮಫಲಕವನ್ನ ನೀಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಹೊಸಹಳ್ಳಿ ಅನಿಲ್ ಹೆನ್ನಾಗರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಿರಣ್ ಕುಮಾರ್ ನಾಗೇಶ್ ಮತ್ತು ಡಾಕ್ಟರ್ ಕುಮಾರ್ ಯಾರಣಹಳ್ಳಿ ಮುರುಗೇಶ್ ಮತ್ತು ಶಂಕರ್ ದಾಸ್ ಮಾಸ್ತನಹಳ್ಳಿ ಅಂಬರೀಶ್ ರಾಜಪುರ ಯಲ್ಲೋಜಿ ಸಂದೇಶ್ ನಾಗರಾಜ್ ಆರ್ ಡಿ ಮಹದೇವ್ ಹಿನ್ನಕ್ಕಿ ನಂದಕುಮಾರ್ ಮತ್ತು ಮುನ್ರಾಜು ರಾಮಕೃಷ್ಣಪುರ ಮಧು ಹೊಸಹಳ್ಳಿ ಲಾಯರ್ ಮಂಚು ನಂದಕುಮಾರ್ ರಾಜೇಶ್ ಮುನಿಯಲ್ಲಪ್ಪ ಹೆನ್ನಾಗರ ಹರೀಶ್ ವೆಂಕಟೇಶ್ ಕಾಚನಾಯಕನಹಳ್ಳಿ ಮಧು ಮುನ್ರಾಜು ಯಾರಂಡಹಳ್ಳಿ ಶಶಿ ಶಿವು ಮಾಸ್ತನಹಳ್ಳಿ ಜಿಮ್ಮಿ ರಾಜಪುರ ಶಿವು ಸತೀಶ್ ಮತ್ತು ಸಂಗಡಿಗರು ಪಾಲ್ಗೊಂಡು 500ಕ್ಕೂ ಹೆಚ್ಚು ಬೈಕ್ಗಳ ಜಾಥಾ ಯಶಸ್ವಿಯಾಗಿ ನಡೆದಿದೆ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪಿತ ಪ್ರಬುದ್ಧ ಭಾರತ ನೀ ಆಶಿಸುತ ಬಯಸಿದೆ ಎಲ್ಲ ಜನಹಿತ ಜಯ ಹೇ ಜಯ ಹೇ ಜಯ 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 ಹೇ ಜಯ ಜಂಬೂದ್ವೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಮದ್ದೆ ಘನತೆ ಜಂಬೂದ್ವೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಮದ್ದೆ ಘನತೆ ತೊಡೆದು ಹಾಕಿದೆ ನೆಲ ಜಲ ಭಾಷೆ ಲಿಂಗದ ತಾರತಮ್ಯ ಸಮತೆ ಸ್ವಾತಂತ್ರ್ಯ ಸೋದರತೆಗೆ ನಿನ್ನ ಕೊಡುಗೆ ದಿವ್ಯ ಭವ್ಯ ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ ನಿನ್ನ ಅಸ್ಮಿತೆ ಕರೆ ನೀಡಿದೆ ಕೊಡಮಾಡಿದೆ ಭಾರತದ ದಂಡ ಸಂಹಿತೆ ಭಾರತದ ದಂಡ ಸಂಹಿತೆ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪಿತ ಜಯ ಹೇ ಸಂವಿಧಾನ ಪಿತ
ಶತಶತಮಾನದ ಸಂಕೋಲೆಯನ್ನು ಕಳಚಿದ ಬಲಭೀಮ ಯುಗ ಯುಗಾಂತರದ ನವ ಭೀಮ ಯುಗಕ್ಕೆ ನಿಜ ಸ್ಫೂರ್ತಿ ನಿನ್ನ ನಾಮ ಮಾನವೀಯತೆಯ ಮಹಾಹಿಮಾಲಯ ನಿನ್ನೊಡಲ ಜನಪ್ರೀತಿ ಅಸಮಾನತೆಯನ್ನು ಅಳಿಸಿ ಹಾಕುತ್ತಿದೆ ನೀ ಕೊಟ್ಟ ಮೀಸಲಾತಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ನೀವೇ ಸರ್ವ ಜನ ನಾಯಕ ನಿಮಗೆ ನೀವೇ ಸಮ ಓಡಿತು ತಮ ನೀವೇ ವಿಶ್ವ ಮಹಾನಾಯಕ ನೀವೇ ವಿಶ್ವ ಮಹಾನಾಯಕ ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪಿತ ಜಯ ಹೇ ಸಂವಿಧಾನ ಪಿತ ಜಯ ಹೇ ಸಂವಿಧಾನ ಪಿತ ಜಯ ಹೇ ಸಂವಿಧಾನ ಪಿತ ಪರ್ವತದ ಪಾದಗಳೇ ಸಿಡಿಲಿ
ಶಿಶುವಿನ ಎದೆ ಮೇಲು ಮಲಗುವ ನಿದ್ರೆಗಳೇ. ಜ್ಞಾನ
ಸಮಾಜವೆ ಸರ್ವವೆಂದೆ ಸಂಘಟನೆ ಎಲ್ಲವೆಂದೆ ಒಗ್ಗಟ್ಟಿಗೆ ಒಮ್ಮತಿಸಿದ ಮಹಾಮಾನವ ಜ್ಞಾನವೇ ಸರ್ವವೆಂದೆ ಸಂಘಟನೆ ಎಲ್ಲವೆಂದೆ ಒಗ್ಗಟ್ಟಿಗೆ ಸಮ್ಮತಿಸಿದ ಮಹಾಮಾನವ ಸ್ವಾಭಿಮಾನಿಯಾಗಿರೆಂದೆ ಹೋರಾಟವ ಮಾಡಿರೆಂದೆ ಸ್ವಾಭಿಮಾನಿಯಾಗಿರೆಂದೆ ಹೋರಾಟವ ಮಾಡಿರೆಂದೆ ಮೊಳಗಿ ನಮ್ಮೊಳಗೆ ಇರುವ ಅಂಬೇಡ್ಕರ ಮೊಳಗಿ ನಮ್ಮೊಳಗೆ ಇರುವ ಅಂಬೇಡ್ಕರ ಮೊಳಗಿ ನಮ್ಮೊಳಗೆ ಇರುವ ಅಂಬೇಡ್ಕರ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತಾಲವೇ ಆಕಾಶದ ಅಗಲಕ್ಕೂ ನಿಂತಾಲವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ ನೀರಿನಾಚೆ ಮೋಡದಾಚೆ ಮೊಳಗಿದಂಥ ಘೋಷವೇ ಮೊಳಗಿದಂಥ ಘೋಷವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕೂ ನಿಂತಾಲವೇ ಆಕಾಶದ ಗಲಕ್ಕೂ ನಿಂತಾಲವೇ ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯ ಕಂಡುಕೊಂಡೆ ಹೋರಾಟದ ದಾರಿಯ ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುಕನು ಮಹಾಮನೆಯ ಬಿರುಕನು ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕು ನಿಂತಾಲವೇ ಆಕಾಶದ ಗಲಕ್ಕು ನಿಂತಾಲವೇ ಲಕ್ಷ ಜನರನ್ನು ಜಾತಿಯನ್ನು ಹೂತು ಬಿಡಲು ಲಕ್ಷ ಲಕ್ಷ ಜನರನ್ನು ಕಟ್ಟಿ ಕ್ರಿಯಾರಂಗ ಕಿಳಿದ ಸ್ವಾಭಿಮಾನ ಸಮುದ್ರ ಸ್ವಾಭಿಮಾನ ಸಮುದ್ರ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕು ನಿಂತಾಲವೇ ಆಕಾಶದ ಗಲಕ್ಕು ನಿಂತಾಲವೇ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ ಹಳೆಯನೇಗೆ ತಾರಲಿಲ್ಲ ಮಿಂಚು ಮಾಯೆ ಅಷ್ಟೇ ಮಿಂಚು ಮಾಯೆ ಅಷ್ಟೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕೂ ನಿಂತಾಲವೇ ಆಕಾಶದ ಗಲಕ್ಕೂ ನಿಂತ ನಾಡ ನಡುವಿನಿಂದ
ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತಾಳವೇ, ಆಕಾಶದಾಗಲಕ್ಕೂ ನಿಂತಾಳವೇ. ಇವತ್ತು ಯನ್ನಾಗರ ಪಂಚಾಯಿತಿ ಅಂಬೇಡ್ಕರ್ ಸಂಘಗಳ ಒಕ್ಕೂಟದಿಂದ ನವೆಂಬರ್ 26 ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಇವತ್ತು 8 ಊರುಗಳಲ್ಲೂ ಸಹ ಬೈಕ್ ರ್ಯಾಲಿಯನ್ನು ಇಟ್ಕೊಂಡಿದ್ವಿ. ತುಂಬ ಅದ್ಭುತವಾಗಿ ಎಲ್ಲ ಊರಿನ ಯುವಕ ಮುಖಂಡರು ಅಲ್ಲಿ ಹೋಗೋ ಹೊತ್ತಿಗೆ ಬಾಬಾ ಸಾಹೇಬರ ರಥವನ್ನು ರಿಸೀವ್ ಮಾಡಿಕೊಂಡು ನಮಗೆ ಸ್ವಾಗತವನ್ನು ಕೋರಿ ಅಲ್ಲಿ ಬೋರ್ಡ್ ಹತ್ರ ತುಂಬ ನೀಟಾಗಿ ಸ್ವಚ್ಛವನ್ನು ಮಾಡಿ ಬಾಬಾ ಸಾಹೇಬರ ಒಂದು ಬೋರ್ಡ್ಗಳಿಗೆ ಹೂವುಗಳನ್ನು ಹಾಕಿ ನಮ್ಮನ್ನು ಸ್ವಾಗತಿಸಿದ್ರು. ಮತ್ತು ನಮ್ಮ ಸಂಘದ ವತಿಯಿಂದ ಪ್ರತಿಯವರೆಗೂ ನಮ್ಮ ಸಂವಿಧಾನದ ಪೀಠಿಕೆಯ ಒಂದು 2x2 ಸೈಜ್ನ ಒಂದು ಪ್ರಿಯಾಂಬಲ್ನ ಪ್ರತಿಯವರೆಗೂ ಕೊಟ್ಟಿದ್ದೀವಿ. ಅದನ್ನು ಸಮುದಾಯ ಭವನಗಳಲ್ಲಿ ಹಾಕಬೇಕು ಮತ್ತು ಅದನ್ನು ಪ್ರತಿ ಬಾಬಾ ಸಾಹೇಬರ ಈವೆಂಟಲ್ಲಿ ಅದನ್ನು ಪಠಿಸಬೇಕು ಅಂತಲೂ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮತ್ತು ಸುಮಾರು 500 ಹೆಚ್ಚು ಗಾಡಿಗಳು ಈ ಒಂದು ಬೈಕ್ ರ್ಯಾಲಿಯಲ್ಲಿ ತುಂಬ ಶಿಸ್ತಿನಿಂದ ಏನು ಭೀಮ ಸೈನಿಕರ ನೀಲಿ ಸಾಗರ ದಂತೆ ಕಾಣ್ತಾ ಇತ್ತು. ತುಂಬ ಅದ್ಭುತವಾಗಿ ಆಗಿದೆ. ಇಂತಹ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಎಲ್ಲ ಊರಿನ ಮುಖಂಡರುಗಳ ಸಹಯೋಗದಲ್ಲಿ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳನ್ನು ಎಲ್ಲ ಭಾರತೀಯರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನವೆಂಬರ್ 26 ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಇವತ್ತು ಯನ್ನಾಗರ ಗ್ರಾಮ ಪಂಚಾಯಿತಿಯ 8 ಹಳ್ಳಿಗಳ ಅಂಬೇಡ್ಕರ್ ಯುವಕರ ಸಂಘದ ಒಕ್ಕೂಟದಿಂದ ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಎಲ್ಲ 8 ಹಳ್ಳಿಗಳಿಗೆ ಬೈಕ್ ರ್ಯಾಲಿ ಸಾಗುತ್ತೋ. ಇವತ್ತು ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವಕ ಮಿತ್ರರು ಬಂಧುಗಳು ಆಗಮಿಸಿ ಇವತ್ತು ಬೈಕ್ ರ್ಯಾಲಿಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ 60 ದೇಶಗಳನ್ನು ಸುತ್ತಿ 60 ದೇಶದ ಪ್ರಜಾಪ್ರಭುತ್ವವನ್ನು ಓದಿ ಇವತ್ತು 145,000 ಪುಟಗಳ ಬೃಹತ್ ಪ್ರಜಾಪ್ರಭುತ್ವವನ್ನು ನಮ್ಮ ದೇಶಕ್ಕೆ ಸಂವಿಧಾನವಾಗಿ ಕೊಟ್ಟಿರ್ತಾರೆ. ಅವರ ಕೊಟ್ಟಂಥ ಸಂವಿಧಾನದಲ್ಲಿ ಹಿಂದುಳಿದ ವರ್ಗಗಳ SC ST ಶೋಷಿತರ ಕಡು ಬರುವವರ ಎಲ್ಲರ ಸರ್ವ ಸಮಾನತೆಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಕೊಟ್ಟಂಥ ಸಂವಿಧಾನವನ್ನು ನಾವೆಲ್ಲರೂ ಅರಿತು ಅವರ ತತ್ವಗಳಿಗೆ ಅವರ ಆಶಯಗಳಂತೆ ನಾವು ಬಾಳ್ಬೇಕಂದ್ಬಿಟ್ಟು ಎಲ್ಲ ಯುವಕ ಮಿತ್ರರಲ್ಲೂ ತಿಳಿಸುತ್ತಾ ಇವತ್ತು ಭಾಗಿಯಾದಂಥ ಎಲ್ಲ ಬಂಧುಗಳಿಗೂ ಭೀಮ ವಂದನೆಗಳನ್ನು ತಿಳಿಸುತ್ತೇನೆ. ಜೈ ಭೀಮ್. ಎಲ್ಲರಿಗೂ ಜೈ ಭೀಮ್. ಇವತ್ತು ನೆನೆ ಇತ್ತು ಸಂವಿಧಾನ ರಚನೆ ಮಾಡಿ ಸಮರ್ಪಣೆ ಮಾಡಿದ ದಿನ ಅಂತೇಳಿಬಿಟ್ಟು ನೆನೆ ಇವತ್ತು ನಾವು ಹೋರಾಟ ಇಟ್ಕೊಂಡಿವಿ. ಎಲ್ಲ ಭಾಗಗಳಲ್ಲಿ ಸಹ ನಮ್ಮ ಗ್ರಾಮ ಪಂಚಾಯಿತಿಯ 8 ಊರಲ್ಲಿ ಸಹ ರ್ಯಾಲಿ ಮಾಡಬೇಕಂತೇಳ್ಬಿಟ್ಟು ನಮ್ಮ ಭ್ರಷ್ಟಾಚಾರ ವಿರೋಧಿ ಸಂಘಟನೆ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟ ಎಲ್ಲ ಯನ್ನಾಗರ ಗ್ರಾಮ ಪಂಚಾಯಿತಿಯ ಸುತ್ತು 8 ಊರಲ್ಲಿ ಸಹ ನಾವು ರ್ಯಾಲಿ ರೀತಿಯಲ್ಲಿ ಮಾಡಬೇಕು. ಎಲ್ಲ ಒಂದು ನಮ್ಮ ದಲಿತ ನಾಯಕರಿಗೆ ಒಂದು ಒಗ್ಗಟ್ಟಿನ ಅರಿವು ಆಗಬೇಕಂತೇಳ್ಬಿಟ್ಟು ಒಂದು ರ್ಯಾಲಿನ ಮಾಡಿದ್ವಿ. ಎಲ್ಲ 100% ಸಕ್ಸಸ್ ಆಗಿದೆ. ಇದಕ್ಕೆ ಎಲ್ಲ ನನ್ನ ಆತ್ಮೀಯ ಭೀಮ ನಾಯಕರು ಸಹ ಸಹಕಾರ ನೀಡಿ ಎಲ್ಲದಕ್ಕೂ ಇದು ಮಾಡಿ ನಮ್ಮ ಅಂಬೇಡ್ಕರ್ ಅವರು ರಕ್ಷಣೆ ಮಾಡಿ ನೀಡಿದಂತಹ ನಮ್ಮ ಸಂವಿಧಾನಕ್ಕೆ ನಾವು ಒಂದು ಅರ್ಥ ನೀಡಬೇಕಂತೇಳಿ ಇನ್ನೂ ಹೋರಾಟಗಳು ಮಾಡೋದ್ರಿಂದ ನಾವು ಇನ್ನೂ ಎಚ್ಚೆತ್ಕೊಂಡು ಇನ್ನೂ ಮಾಡ್ತೀವಿ ಅಂತೇಳಿ. ಇವತ್ತು ನಮ್ಮ 8 ಹಳ್ಳಿ ಏನಿದೆಯೋ ಪಂಚಾಯತ್ ಎನ್ನವರ ಪಂಚಾಯತಿಯಲ್ಲಿ ಎಲ್ಲ ನಾವು ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಸಹಕಾರ ಕೊಟ್ಟಿದ್ದಾರೆ. ಯುವಕರು ಎಚ್ಚೆತ್ತಾಗಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಇಂಥ ಕಾರ್ಯಕ್ರಮ ಆನೇಕಲ್ ತಾಲೂಕಲ್ಲಿ ಹೇಳ್ಬೇಕಂದ್ರೆ ನಮ್ಮ ಪಂಚಾಯತಿಲಿ ಇದು ಒಂದೇ ದೊಡ್ಡ ಹೋರಾಟ ಅಂದರೆ ಇದೇ ನಮ್ಮ ಪಂಚಾಯತಿನಲ್ಲಿ ಆನೇಕಲ್ ತಾಲೂಕಲ್ಲಿ ಅಂದರೆ ಹೇಳ್ಬೇಕಂದ್ರೆ ನಮ್ಮ ಪಂಚಾಯತಿನಲ್ಲಿ ದೊಡ್ಡ ಹೋರಾಟ ಇದು. ನಮ್ಮ ಯುವಕರು ಸಹಕಾರ ಅಷ್ಟೊಂದು ಎಚ್ಚೆತ್ಕೊಂಡವ್ರು ಯುವಕರು